हाय फ्रेंड्स, वेलकम टू गरुड़ विहारी चैनल। बंधुगळे, नम्म सनातनिगळु तम्म आरोग्यद विषयदल्लि तुंबा अन्वेषण माडि कंडुकोंड मार्गगळल्लोंदाद हण्णिन मरद बग्गे नानिंदु निमगे परिचय माडिकोडुत्तिद्देने। निमगे ईगागले बहुश ಗೊತ್ತಾಗಿರಬಹುದು, ಯಾಕಂದ್ರೆ ಈ ಮರವನ್ನು ಸಾಮಾನ್ಯವಾಗಿ ನೀವು ನೋಡೇ ಇರ್ತೀರಿ। ಈ ಮರ ಮತ್ತೆ ಯಾವುದು ಅಲ್ಲ, ಇದೆ ಸಪೋಟಾ ಮರ। ನೋಡಿ, ಸಪೋಟಾ ಮರ ಈ ತರ ಇರುತ್ತೆ। ಸರಿಸುಮಾರು ಇದು 15 ರಿಂದ 20 ಅಡಿ ವರೆಗೂ ಬೆಳೆಯುವಷ್ಟು ದೊಡ್ಡದಾಗುತ್ತೆ ಈ ಮರ। ಈ ಮರದ ಹಣ್ಣಿನ ವಿಶೇಷತೆ ಏನಂದ್ರೆ, ನಮಗೆ ಅತಿಯಾದ ಲೂಸ್ ಮೋಷನ್ ಆದಾಗ ಈ ಮರದ ಹಣ್ಣನ್ನು ನೋಡಿ, ಇದು ನಾನು ನಿಮಗೆ ತೋರಿಸುತ್ತಿದ್ದೇನೆ। ಈ ಮರದ ಹಸಿ ಹಣ್ಣನ್ನು ಇಲ್ಲ ಅರ್ಧಂಬರ್ಧ ಮಾಗಿರೋ ಹಣ್ಣನ್ನು ತಿಂದರೆ ನಮ್ಮ ಲೂಸ್ ಮೋಷನ್ ಕಂಟ್ರೋಲ್ಗೆ ಬರುತ್ತೆ। ನಾವೀಗ ಎಲ್ಲ ಅಲೋಪತಿಮಯ ಆಗಿಬಿಟ್ಟಿದ್ದೇವೆ। ಜ್ಞಾಪಕ ಇಟ್ಟುಕೊಳ್ಳಿ, ಲೂಸ್ ಮೋಷನ್ಗೆ ಈ ಮರದ ಹಣ್ಣಿನಿಂದ ಉಪಶಮನ ಸಿಗುತ್ತೆ। ಸಾಧ್ಯವಾದರೆ ನಿಮ್ಮ ಮನೆಗಳ ಹತ್ತಿರ ಸ್ಥಳಾವಕಾಶ ಇದ್ದರೆ ಇಂಥ ಒಂದು ಗಿಡವನ್ನು ಬೆಳೆಸಿಕೊಳ್ಳಿ, ಇಲ್ಲವೇ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಇದರ ಹಣ್ಣುಗಳ ಉಪಯೋಗವನ್ನು ಬಳಸಿಕೊಳ್ಳಿ, ನಮ್ಮ ರೈತರಿಗೂ ಸಹಾಯ ಆಗುತ್ತೆ। ಬಂಧುಗಳೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಬೆಂಬಲಿಸಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ। ಇದೇ ಥರ ಮತ್ತೊಂದು ಅಮೂಲ್ಯವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ। ಜೈ ಹಿಂದ್, ಜೈ ಕರ್ನಾಟಕ।